ಬೋರ್ವೆಲ್ ಬೇಕು ಬೋರ್ವೆಲ್ ಅಂತ ಎರಡು ಇಂಚು ಒಂದು ಇಂಚು ಎರಡು ಇಂಚು ಒಂದೂವರೆ ಇಂಚು ಹೀಗೆ ನೀರು ಸಿಗ್ತಾ ಇರೋದು ಒಂದು ವರ್ಷ ಎರಡು ವರ್ಷ ಆಗಾಗ ಅದು ಡ್ರೈ ಆಗೋದು ಮತ್ತೆ ತಲೆನೋವು ಈ ಹದಿನೈದು ವರ್ಷದಲ್ಲಿ ಸಾಧಾರಣ ಇಪ್ಪತ್ತು ಬೋರ್ವೆಲ್ ನಾನು ಈ ಕೋರ್ಸಿದ್ದೇನೆ ಕೃಷಿ ಇದು ರೈನ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ ನೇರವಾಗಿ ಮಳೆ ನೀರನ್ನು ಹಿಡ್ಕೊಳ್ಳುವಂಥದ್ದು ಮುಕ್ಕಾಲು ಎಕರೆ ನನ್ನ ಕೆರೆ ಇದೆ ಈ ಮುಕ್ಕಾಲು ಎಕರೆ ಕೆರೆಯಲ್ಲಿ ನಾನು ಹದಿನೈದು ಎಕರೆಗೆ ನಾನು ಫೀಡ್ ಮಾಡ್ತಾ ಇದ್ದೇನೆ ನೀರನ್ನು ಕೃಷಿಗೆ ಮಾತ್ರ ಅಲ್ಲ ಕುಡಿಯುವ ಕೂಡ ಒಂದು ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಮಾಡಬಹುದು ಒಂದೂವರೆ ಕೋಟಿ ನೀರು ಬಂದ್ರೆ ಒಂದು ಗೆ ಮೊದಲನೇ ವರ್ಷ ಹತ್ತು ಪೈಸೆ ನನಗೆ ಹಾಕಿದ ಹಾಗೆ ಆಯ್ತು ಬರುವ ನಮಗೆ ಸರ್ಕಾರದ ಕಡೆಯಿಂದಲೂ ಕೂಡ ಇದಕ್ಕೆ ಬೇಕಾದಂತಹ ಸಹಕಾರ ಕೊಟ್ಟ ನಮಸ್ಕಾರ ಸ್ನೇಹಿತರೆ ನಾನು ಶೇಷ ಕೃಷ್ಣ ಭಟ್ ಕೃಷಿ ಮಾಡಬೇಕು ಅಂದ್ರೆ ನೀರು ಬೇಕೇ ಬೇಕು ಯಾವುದೇ ಕೃಷಿ ಮಾಡೋದಿಕ್ಕೆ ಮುಂದಾದಾಗ್ಲೂ ನಮ್ಮ ಹತ್ರ ಆ ಕೃಷಿಗೆ ಬೇಕಾದಂಥ ನೀರು ಇದೆಯಾ ಅನ್ನೋ ಯೋಚನೆಯನ್ನ ಮಾಡಲೇಬೇಕಾಗತ್ತೆ ನಮಗೆ ಬೇಕಾದಷ್ಟು ನೀರು ಬೇಕಾದ ಸಮಯದವರೆಗೆ ಇದೆ ಅಂತ ಆದರೆ ಸಿಗುತ್ತೆ ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಆದರೆ ನಮ್ಮ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬೇಸಿಗೆಗಾಲ ಬಂತಂದ್ರೆ ಸಾಕು ಕೆರೆಗಳು ಬತ್ತಿ ಹೋಗ್ತವೆ ಬೋರ್ವೆಲ್ಗಳಲ್ಲಿ ನೀರೇ ಇರೋದಿಲ್ಲ ಹಾಗಿದ್ರೆ ಬೇಸಿಗೆಗಾಲದಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯ ಇಲ್ವಾ ಮಳೆಗಾಲದಲ್ಲಿ ಮಾತ್ರ ನಾವು ಕೃಷಿ ಮಾಡಬೇಕಾ ಜಮೀನ್ ಇದೆ ನೀರಿಲ್ಲ ಹೇಗ್ ಕೃಷಿ ಮಾಡೋದು ಅಂತ ಹೇಳುವಂತ ಪ್ರಶ್ನೆ ಪ್ರತಿಯೊಬ್ಬ ರೈತರನ್ನು ಕೂಡ ಕಾಡುತ್ತೆ ಇದಕ್ಕೆ ಉಪಾಯ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಉಪಾಯ ಇದೆ ಅದೇ ಕೃಷಿ ಹೊಂಡ ಮಳೆ ನೀರು ಭೂಮಿಗೆ ಬಿದ್ದು ಇಂಗಿದ ನಂತರ ಹರಿದು ಹೋಗ್ಬಿಡುತ್ತೆ ಸಮುದ್ರಕ್ಕೆ ಸೇರ್ಬಿಡುತ್ತೆ ಪೌಷ್ಟಿಕಾಂಶ ಭರಿತ ನೀರು ವೇಸ್ಟ್ ಆಗ್ಬಿಡುತ್ತೆ ಅಂದ್ರೆ ಬೇಕಾದ ಟೈಮಲ್ಲಿ ನಮಗೆ ಯೂಸ್ ಮಾಡೋದಿಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಅವ್ರಿಗೆ ಅವರೇ ಪ್ರಶ್ನೆ ಹಾಕ್ಕೊಳ್ತಾರೆ ಕೇಳ್ತಾರೆ ಕೂಡ ಈ ಥರ ಮಳೆ ಬರುತ್ತೆ ಆ ಮಳೆ ನೀರನ್ನು ನಮಗೆ ಬೇಕಾದ ಟೈಮಲ್ಲಿ ಯೂಸ್ ಮಾಡಿಕೊಳ್ಳಿಕ್ಕಾದ್ರೆ ಎಷ್ಟು ಒಳ್ಳೇದಲ್ವಾ ನಾವು ಬೇಸಿಗೆಗಾಲದಲ್ಲೂ ಕೂಡ ಕೃಷಿ ಮಾಡ್ಬೋದು ನಮಗೆ ಬೇಕಾದಂಥ ನೀರನ್ನು ನಾವು ಸ್ಟೋರ್ ಮಾಡಿಕೊಂಡ್ರೆ ಆ ನೀರನ್ನು ಮಳೆಗಾಲದ ನಂತರದಲ್ಲಿ ನಾವು ಮಾಡುವಂಥ ಕೃಷಿಗೆ ಬಳಸ್ಕೊಂಡ್ರೆ ಸಾಗುವಳಿ ಮಾಡಿದರೆ ನಾವು ಎಲ್ಲ ಕಾಲದಲ್ಲೂ ಕೂಡ ಕೃಷಿ ಮಾಡಲಿಕ್ಕಾಗುತ್ತಲ್ವಾ ಹೇಗಪ್ಪ ಈ ಮಳೆ ನೀರನ್ನು ಉಳಿಸ್ಕೊಳ್ಳೋದು ಅಂತೇಳುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಅದಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ ಅದೇ ಮಳೆ ನೀರು ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹ ಅಥವಾ ಕೃಷಿ ಹೊಂಡ ಇಲ್ಲೊಬ್ರು ರೈತರಿದ್ದಾರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮಿತ್ರಂಪಾಡಿಯವರು ಸುಮಾರು ನಾಲ್ಕರಿಂದ ಐದು ದಶಕಗಳು ಅಂದ್ರೆ ನಲವತ್ತು ನಲವತ್ತೈದು ಐವತ್ತು ವರ್ಷಗಳಿಂದ ಕೃಷಿ ಮಾಡ್ತಾ ಬಂದಿದ್ದಾರೆ ತಮ್ಮ ತಂದೆ ಕೃಷಿ ಮಾಡೋದನ್ನ ನೋಡಿದಾರೆ ಹಾಗೆಯೇ ತಾವು ಕೂಡ ಕೃಷಿ ಮಾಡೋದಕ್ಕೆ ಮುಂದಾದ್ರು ಸುಮಾರು ಇಪ್ಪತ್ತು ಎಕರೆ ಜಮೀನಲ್ಲಿ ಕೃಷಿ ಮಾಡೋದಕ್ಕೆ ಹೊರಟ್ರವರು ತಂದೆ ಎಷ್ಟು ನೀರು ಸಿಗ್ತಾ ಇತ್ತೋ ಆ ನೀರಿಗೆ ತಕ್ಕಂತೆ ಕೃಷಿ ಮಾಡ್ತಾ ಬಂದ್ರು ಆದ್ರೆ ಮಗ ಇವರು ಇವರಿಗೆ ಉತ್ಸಾಹ ಹೆಂಗಿತ್ತು ಅಂತ ಹೇಳಿ ನಾನು ತುಂಬಾ ಅದ್ಭುತವಾದಂತ ಕೃಷಿ ಮಾಡಬೇಕು ಅಂತ ಬಟ್ ನೀರಿನ ಸಮಸ್ಯೆ ಎದುರಾಯ್ತು ತಮಗೆ ಬೇಕಾದ ರೀತಿಯಲ್ಲಿ ಕೃಷಿ ಆಗ್ಲಿಲ್ಲ ಅವಾಗ ಏನು ಬೋರ್ವೆಲ್ಗಳ ಮೇಲೆ ಬೋರ್ವೆಲ್ಗಳನ್ನು ಕೊರೆಸಿದ್ರು ಕೆರೆಗಳು ಬತ್ತಿ ಹೋದು ನೀರು ಕಡಿಮೆ ಆಯ್ತು ಅಂದ್ರೆ ಬೇಸಿಗೆ ಕಾಲದಲ್ಲಿ ಇವ್ರಿಗೆ ಬೇಕಾದಷ್ಟು ನೀರು ಸಿಗ್ಲಿಲ್ಲ ಬೋರ್ವೆಲ್ಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ಗಳನ್ನ ಕೊರೆಸಿದ್ರು ಕೂಡ ಕೆಲವೊಂದರಲ್ಲಿ ಸ್ವಲ್ಪ ನೀರು ಸಿಕ್ತು ಇನ್ನು ಕೆಲವು ಫೇಲೆ ಆದವು ಅಲ್ಲಿಗೆ ಅವ್ರು ಲಕ್ಷಾಂತರ ರೂಪಾಯಿಯನ್ನ ಕಳ್ಕೊಂಡ್ರು ಅಯ್ಯೋ ನನಗೆ ಬೇಕಾದ ರೀತಿಯಲ್ಲಿ ಕೃಷಿ ಮಾಡೋದಿಕ್ಕೆ ಅಂತ ಅಂತೇಳಿ ಯೋಚನೆ ಮಾಡಿದ್ರು ಆದ್ರೆ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ನೀರಿಲ್ಲ ನನಗೆ ಕೃಷಿ ಮಾಡೋದಿಕ್ಕಾಗಲ್ಲ ಮಳೆ ಬಂದ ಟೈಮಲ್ಲಿ ಮಾತ್ರ ನಾನು ಕೃಷಿ ಮಾಡ್ತೀನಿ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ದರೆ ಅದ್ಭುತವನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಅವ್ರು ಏನು ಮಾಡಿದ್ರು ನನಗೆ ಇಪ್ಪತ್ತು ಎಕರೆ ಕೃಷಿ ಮಾಡಲೇಬೇಕು ಬೇಸಿಗೆಗಾಲದಲ್ಲೂ ಕೂಡ ನನಗೆ ಬೇಕಾದಷ್ಟು ನೀರನ್ನು ಆ ಕೃಷಿಗೆ ಬಳಸ್ಕೊಳ್ಳುವಂತ ಆಗಬೇಕು ಅಂತೇಳಿ ಅವರು ಕಂಡ್ಕೊಂಡಂಥ ಉಪಾಯನೇ ಕೃಷಿ ಹೊಂಡ ಆ ಕೃಷಿ ಹೊಂಡದಲ್ಲೂ ಕೂಡ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡಿದರು ಹಾಗಾದರೆ ಆ ಹಿರಿಯ ರೈತ ಯಾರು ಮತ್ತಾರು ಅಲ್ಲ ಪುರಂದರ್ ರೈ ಅಂತೇಳಿ ಅವರ ಹೆಸರು ಹಾಗಿದ್ರೆ ರೈತರು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಬೇಕಾ ಯಾಕೆ ಕೃಷಿ ಹೊಂಡವನ್ನ ಪ್ರತಿಯೊಬ್ಬ ರೈತರು ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಪುರಂದರ್ ರೈ ಅವರೇ ಹೇಳ್ತಾರೆ ನೋಡಿ ಈ ಗುಡ್ಡ ಪ್ರದೇಶವನ್ನ ಯಾವ ರೀತಿಲಿ ಬದಲಾವಣೆ ಮಾಡಬೇಕು ಯಾವ ರೀತಿ ಕೃಷಿಗಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂತ ಒಂದು ಯೋಚನೆ ನಂದು ಹಾಗೆ ಆತ ಇಪ್ಪತ್ತು ವರ್ಷದಲ್ಲಿ ನಾನು ಆರಂಭ ಮಾಡುವಾಗ ಒಂದೇ ಆಪ್ಷನ್ ಬೋರ್ವೆಲ್ ಬೋರ್ವೆಲ್ ಬೇಕು ಬೋರ್ವೆಲ್ ಅಂತ ಇದು ಆಯ್ತು ಆರಂಭ ಆಯ್ತು ಒಂದ್ ಎರಡು ಇಂಚು ಒಂದು ಇಂಚು ಎರಡು ಇಂಚು ಒಂದೂವರೆ ಇಂಚು ಹೀಗೆ ನೀರು ಸಿಗ್ತಾ ಇರೋದು ಒಂದು ವರ್ಷ ಎರಡು ವರ್ಷ ಆಗಾಗ ಅದು ಡ್ರೈ ಆಗೋದು ಮತ್ತೆ ತಲೆನೋವು ಮತ್ತೆ ಹೊರಡೋದು ಮತ್ತೆ ಹೋರಾಟ ಮತ್ತೆ ಬೋರ್ವೆಲ್ ತರಿಸೋದು ಹಾಕೋದು ಹೀಗೆ ಈ ಹದಿನೈದು ವರ್ಷದಲ್ಲಿ ಸಾಧಾರಣ ಇಪ್ಪತ್ತು ಬೋರ್ವೆಲ್ ನಾನು ಕೋರ್ಸಿದ್ದೇನೆ ನಾನು ಇಪ್ಪತ್ತು ಬೋರ್ವೆಲ್ ಒಂದರಲ್ಲಿ ಕೂಡ ನನಗೆ ಸಕ್ಸಸ್ ಅಂತ ಆಗ್ಲಿಲ್ಲ ಹಾಗೆ ನನಗೆ ಏನ್ ಮಾಡೋಣ ಇದ್ರ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಯಾರೋ ಹೇಳಿದ್ರು ಅಲ್ಲಿ ಒಂದು ಅವರು ಇಂಥ ಒಂದು ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ವ್ಯವಸ್ಥೆ ಅದು ಅಂತ ನಾವಿಲ್ಲಿಂದ ಹೋಗುವಾಗ ಆಲೋಚನೆ ಮಾಡ್ತಾ ಈ ಮಳೆಗಾಲದಲ್ಲಿ ನೀರು ಇರ್ತದೆ ಎಲ್ಲ ತೊರೆಗಳಲ್ಲಿ ಗುಡ್ಡ ಸಣ್ಣ ಸಣ್ಣ ಹೊಂಡದಲ್ಲಿ ನೀರು ಇದೆಲ್ಲ ಮಳೆಗಾಲದಲ್ಲಿ ಇದ್ರೆ ಶಿಫ್ಟ್ ಮಾಡಬಹುದು ಅಂತ ಯೋಚನೆ ನಮ್ದು ಬಟ್ ಅಲ್ಲಿ ಹೋಗುವಾಗ ನಮ್ಮ ಯೋಚನೆ ಬದಲಾವಣೆ ಆಯಿತು ಅಲ್ಲಿ ನಮ್ಮ ಮುರಳೀಧರ್ ಭಟ್ರು ಅವ್ರನ್ನ ಐವತ್ತು ಲಕ್ಷ ಲೀಟರ್ ಇದು ಮಾಡಿದ್ದಾರೆ ಅವ್ರು ಹೇಳ್ತಾರೆ ನನ್ಗೆ ಇದರಲ್ಲಿ ನೀರು ಜಾಸ್ತಿ ಆಗಿ ನಾನು ಸೈಫನ್ ಮಾಡಿ ತೆಗೆದಿದ್ದೇನೆ ನೀರು ಜಸ್ಟ್ ಮಳೆ ನೀರು ಮಾತ್ರ ಬೇರೆ ಎಲ್ಲಿಂದ್ರೂ ಇಡ್ಲಿಕ್ಕೆ ನೇರವಾಗಿ ಬಿದ್ದ ಮಳೆ ಮಾತ್ರ ಬಟ್ ಒಂದು ಐದು ಎಕರೆಗೆ ಆ ಐವತ್ತು ಲಕ್ಷ ನೀರನ್ನ ಅವರು ಉಪಯೋಗ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದಾರೆ ನನಗೆ ತುಂಬಾ ಇನ್ಸ್ಪೈರ್ ಆಯ್ತು ಇದು ಭಾರಿ ಅಗತ್ಯ ಕೆಲಸ ಅಂತ ಆಯ್ತು ಕೃಷಿ ಇದು ರೈನ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ ನೇರವಾಗಿ ಮಳೆ ನೀರನ್ನ ಹಿಡ್ಕೊಳ್ಳುವಂತ ಇದಕ್ಕೆ ಏನಂದ್ರೆ ಇದು ತಗ್ಗು ಪ್ರದೇಶದಲ್ಲಿ ಆಗೋದಿಲ್ಲ ಅಡಿಯಿಂದ ಹೊಸರು ಬರುವ ಟೈಮ್ ಜಾಗದಲ್ಲಿ ಅದರ ಟರ್ಪಾಲಿನ್ಗಳು ಅಷ್ಟು ಸರಿಯಾಗಿ ನಿಲ್ಲುವುದಿಲ್ಲ ಎತ್ತರ ಜಾಗದಲ್ಲಿ ಎತ್ತರ ಪ್ರದೇಶದಲ್ಲಿ ಮಾಡುವಂತಹದ್ದು ಇದು ನೇರವಾಗಿ ಬಿದ್ದಂತಹ ಮಳೆ ನೀರು ಏನಿದೆ ಅದನ್ನು ಮಾತ್ರ ಅದಕ್ಕೆ ನಾವು ಪಡೆಯುವಂತದ್ದು ಬಟ್ ಇಲ್ಲಿ ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಆ ಕಾನ್ಸೆಪ್ಟ್ ಏನು ಮಳೆ ನೀರಿನ ಕಾನ್ಸೆಪ್ಟ್ ಇದೆ ಅದಕ್ಕಿಂತ ಸ್ವಲ್ಪ ವಿಸ್ತಾರ ಮಾಡಿದೆ ನಾನು ಇದು ಉದ್ದ ಮುನ್ನೂರು ಫೀಟ್ ಇದೆ ಮತ್ತೆ ತೊಂಬತ್ತು ಫೀಟ್ ಅಗಲ ಇದೆ ಮೂವತ್ತೆಂಟು ಫೀಟು ಡೆಪ್ತಿ ಇದೆ ಅಂದ್ರೆ ಅದು ಸ್ಲಾಂಟ್ ಆಗಿ ತೆಗಿತೇವೆ ನಾವು ನೇರವಾಗಿ ತೆಗಿಯುದಲ್ಲ ಒಂದು ಪಾಯಿಂಟ್ ಐದು ಕೋಟಿ ಲೀಟರ್ ನೀರು ಒಂದೂವರೆ ಕೋಟಿ ಲೀಟರ್ ನೀರಿನ ಕೆಪಾಸಿಟಿ ಅದು ಇದು ಕೇವಲ ನಮ್ಗೆ ಕೃಷಿಗೆ ಮಾತ್ರ ಅಲ್ಲ ಕುಡಿಯುವ ನೀರಿಗೆ ಕೂಡ ಒಂದು ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಕೂಡ ಇದನ್ನು ಮಾಡಬಹುದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಶುದ್ಧ ನೀರು ಬೀಳ್ತದೆ ಆದ್ರಿಂದ ಇದರಲ್ಲಿ ಏನು ಅಡಲ್ಟ್ರೇಷನ್ ಆಗ್ಲಿಕ್ಕಿಲ್ಲ ಪ್ರತಿ ಕೃಷಿಕ ಕೂಡ ಇಂತಹ ಒಂದು ಕಲ್ಪನೆಯನ್ನ ಮಾಡಿಕೊಂಡ್ರೆ ಅಳವಡಿಸಿಕೊಂಡ್ರೆ ಬೋರ್ವೆಲ್ನಲ್ಲಿ ನೀರು ಕೊರೆಯುವಂತಹದ್ದು ಒಂದು ರೀತಿಯಲ್ಲಿ ಚಾಲೆಂಜ್ ಅದು ಸಿಕ್ಕಿದ್ರೆ ಸಿಕ್ತು ಇಂತ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಒಮ್ಮೆ ಸ್ವಲ್ಪ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗ್ತದೆ ಒಂದು ಕೃಷಿಕ ಒಂದು ಎರಡು ಎಕರೆ ಜಾಗ ಇದ್ರೂ ಕೂಡ ಒಂದು ಸಣ್ಣ ಕೃಷಿ ಉಂಡ ಮಾಡ್ಕೊಳ್ಬಹುದು ಒಂದು ಹತ್ತು ಹದಿನೈದು ಸೆನ್ಸ್ ನಲ್ಲಿ ಸಂಬಂಧಪಟ್ಟಂತೆ ಮುಕ್ಕಾಲು ಎಕರೆ ನನ್ನ ಕೃಷಿ ಇದೆ ಇದು ಕೆರೆ ಇದೆ ಈ ಮುಕ್ಕಾಲು ಎಕರೆ ಕೆರೆಯಲ್ಲಿ ನಾನು ಹದಿನೈದು ಎಕರೆಗೆ ನಾನು ಫೀಡ್ ಮಾಡ್ತಾ ಇದ್ದೇನೆ ನೀರನ್ನ ಎಸ್ ಪುರಂದರ ಅವರು ತಮ್ಮ ಇಪ್ಪತ್ತು ಎಕರೆ ಜಮೀನಿಗೆ ಯಾವ ಥರ ನೀರನ್ನು ಪೂರೈಕೆ ಮಾಡಬೇಕು ಬೇಸಿಗೆಗಾಲದಲ್ಲಿಂತ ಲೆಕ್ಕ ಹಾಕಿ ಒಂದೂವರೆ ಕೋಟಿ ಲೀಟರ್ ನೀರು ನಿಲ್ಲುವಂಥ ಸಾಮರ್ಥ್ಯದ ಕೃಷಿ ಹೊಂಡವನ್ನೇನೋ ನಿರ್ಮಿಸಿದ್ರು ಬಟ್ ಎಲ್ಲ ರೈತರಿಗೂ ಇದು ಸಾಧ್ಯನಾ ದಿನ ಕಳೆದಂತೆ ನೀರಿನ ಪ್ರಮಾಣ ಅಂದರೆ ಮಳೆ ಕೂಡ ಕಡಿಮೆ ಆಗ್ತಾ ಇದೆ ಕೆರೆಗಳಲ್ಲೂ ಕೂಡ ನೀರು ಬೇಕಾದಷ್ಟು ಸಿಗ್ತಾ ಇಲ್ಲ ಬೋರ್ವೆಲ್ಗಳಂತೂ ಸಾವಿರದ ಇನ್ನೂರು ಸಾವಿರದ ಐನೂರು ಫೀಟ್ ತೆಗೆದರೂ ಕೂಡ ಬೇಕಾದಷ್ಟು ನೀರು ಸಿಗ್ತಾ ಇಲ್ಲ ಸೊ ಇಂಥ ಟೈಮಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಈ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಖಂಡಿತವಾಗ್ಲು ತಮಗೆ ಬೇಕಾದಷ್ಟು ಸಮಯದವರೆಗೂ ಕೂಡ ಕೃಷಿಯನ್ನ ಮಾಡ್ಬೋದು ಅಂತೇಳಿ ಪುರಂದರ್ ರೈವ್ರು ಹೇಳ್ತಾರೆ ಮಾಡಿ ತೋರಿಸಿದ್ದಾರೆ ಕೂಡ ಬಟ್ ಇಲ್ಲಿ ಪುರಂದರ್ ಒಂದೂವರೆ ಕೋಟಿ ಲೀಟರ್ ಸಾಮರ್ಥ್ಯದ ಹೊಂಡ ಮಾಡೋದ್ರ ಮೂಲಕ ಇಪ್ಪತ್ತು ಎಕರೆಗೆ ನೀರು ಉಣಿಸ್ತಾರೆ ಅದೇ ಒಂದು ಎಕರೆ ಮಾಡುವಂಥ ಅಥವಾ ಒಂದು ಎಕರೆ ಇರುವಂತ ಕೃಷಿಕರಿಗೆ ಇದು ಸಾಧ್ಯನಾ ಅವರಷ್ಟು ಖರ್ಚು ಮಾಡಿದ್ದಾರೆ ನಮ್ಮಿಂದ ಅಷ್ಟು ಖರ್ಚು ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಷ್ಟು ಖರ್ಚಿನ ಅವಶ್ಯಕತೆ ಇಲ್ಲ ಅಂತೇಳಿ ರೈತರೇ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಕೇವಲ ತೋಟಕ್ಕೆ ಅಥವಾ ಕೃಷಿಗೆ ನೀರನ್ನು ಬಳಸೋದ್ರ ಜೊತೆ ಜೊತೆಗೇನೆ ಉಪಕಸುಬುಗಳನ್ನು ಕೂಡ ಮಾಡ್ಬೋದು ಅಂತೇಳಿ ಹೇಳ್ತಾರೆ ಹಾಗಿದ್ರೆ ಯಾವ ಥರದ ಉಪಕಸುಬುಗಳನ್ನು ಮಾಡ್ಬೋದು ಒಂದು ಎಕರೆಗೆ ಬೇಕಾದಷ್ಟು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಬೇಕು ಅಂತ ಆದರೆ ಅಂದರೆ ನೀರ್ ಪೂರೈಕೆಗೆ ಎಷ್ಟು ದೊಡ್ಡ ಕೃಷಿ ಹೊಂಡವನ್ನು ಮಾಡಬೇಕು ಅದಕ್ಕೆಷ್ಟು ಖರ್ಚಾಗಬಹುದು ಅದರ ಬಗ್ಗೆ ಹೇಳ್ತಾರೆ ನೋಡಿ ಈ ಹೊಂಡ ತೆಗಿಬೇಕಿದ್ರೆ ಒಂದು ಸಾವಿರದ ನೂರು ಗಂಟೆಯ ಸಾವಿರದ ಇನ್ನೂರು ಗಂಟೆಯ ಕೆಲಸ ಸುತ್ತಮುತ್ತ ಅಷ್ಟಾಗಿದೆ ಸಾಧಾರಣ ನನಗೆ ಹತ್ತು ಲಕ್ಷದವರೆಗೆ ನನಗೆ ಅರ್ಥ ವರ್ಕ್ ಬೇಕಾಯ್ತು ಜೆಸಿಬಿ ಹೌದು 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 ಮತ್ತೆ ಅದಕ್ಕೆ ಟರ್ಪಾಲಿನ್ ಹೊದಿಸಿಕೆ ಆ ಹೊದಿಕೆಗೆ ಐದು ಲಕ್ಷ ಖರ್ಚಾಗಿದೆ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಸ್ವಲ್ಪ ಲೆವೆಲ್ ಜಾಗವನ್ನು ನೋಡಿಕೊಂಡು ಮಾಡಿದ್ದೇನೆ ಅಂದ್ರೆ ಅತ್ಯಂತ ತಗ್ಗು ಪ್ರದೇಶ ಅಲ್ಲ ಎತ್ತರ ಜಾಗದಲ್ಲಿ ಎಲ್ಲಿ ಲೆವೆಲ್ ಇದೆ ಅಲ್ಲಿ ಮಾಡಿದೆ ನಾನು ಇದು ಮತ್ತೆ ನಾವು ಎತ್ತರಕ್ಕೆ ಸ್ವಲ್ಪ ನೀರು ಹಾಯಿಸ್ಬೇಕಾಗ್ತದೆ ಸಾಧಾರಣವಾಗಿ ಬುದ್ಧಿವಂತಿಕೆ ಉಪಯೋಗ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡುದಿದ್ರೆ ಅತ್ಯಂತ ಎತ್ತರದಲ್ಲಿ ನಿಮ್ಮ ಜಾಗ ಎಲ್ಲಿದೆ ಅಲ್ಲಿ ಲೆವೆಲ್ ಮಾಡಿಕೊಂಡು ಅಲ್ಲಿ ಮಾಡಿ ಯಾಕಂತಂದ್ರೆ ನಿಮ್ಗೆ ಆ ವಿದೌಟ್ ಮೋಟರ್ ಪಂಪ್ ಇಲ್ಲದೆ ನಿಮಗೆ ನೀರನ್ನ ಅಲ್ಲಿಂದ ಸೈಫನ್ ಸಿಸ್ಟಮ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ನೀವು ಸಾಧಾರಣ ಇಪ್ಪತ್ತೇಳರಿಂದ ಮೂವತ್ತು ಫೀಟ್ ನಾವು ಒಳಗೆ ಮಾಡೋದಿದ್ರೆ ನಿಮ್ಗೆ ಬೇರೆ ನೀರಿನ ಅವಶ್ಯಕತೆ ಇಲ್ಲ ಮಳೆ ನೀರನ್ನೇ ನಿಮ್ಗೆ ಸರಿಯಾದ ರೀತಿಯಲ್ಲಿ ಕೊಯ್ಲು ಮಾಡಿದ್ರೆ ಸಾಕಾಗುತ್ತೆ ನಾನು ಈಗ ನೋಡಿ ಅದು ತೊಂಬತ್ತು ಫೀಟ್ ಅಗಲ ಮೇಲೆ ಇದೆ ಕೆಳಗೆ ಬರುವಾಗ ಅದು ನಲವತ್ತೈದು ಫೀಟ್ಗೆ ಮುಟ್ಟಿದೆ ಸ್ಲ್ಯಾಂಟ್ ಆಗಿ ಮಾಡಿದೆ ನಾನು ಯಾಕಂದ್ರೆ ಬಾಯಿ ಎಷ್ಟು ಅಗಲ ಇದೆ ಅಷ್ಟು ನಿಮ್ಗೆ ನೀರು ಜಾಸ್ತಿ ಬೀಳ್ತದೆ ಒಳಗೆ ಮಳಕ್ಕಿಂತ ಅಗಲ ಜಾಸ್ತಿ ಇದ್ರೆ ನೀರು ಜಾಸ್ತಿ ಬೀಳ್ತದೆ ನಾವು ದೊಡ್ಡ ಇನ್ವೆಸ್ಟ್ ಮಾಡ್ತೇವೆ ಒಂದಷ್ಟು ವರ್ಷ ನಮಗೆ ಇದು ಬಾಳುವಿಕೆ ಬರಬೇಕು ಹಾಗಿರುವಾಗ ನೇರವಾಗಿ ಹೋಗಿ ಹೊಂಡ ತೆಗೆದು ನೀರು ತೆಗೆದು ಅಂತಂದ್ರೆ ಅಷ್ಟ ಆಗಲ್ಲ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಒಳ್ಳೆ ತರ ಜಾಗ ಒಂದು ಅದಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನು ನೋಡಿಕೊಂಡು ಮಾಡಿ ತಗ್ಗು ಜಾಗದಲ್ಲಿ ಅಡಿಯಿಂದ ಹೊಸರು ಬರ್ತದೆ ಆ ಹೊಸರು ಬರುವಾಗ ತಗ್ಗಿನಿಂದ ಹೊಸರು ಬರುವಾಗ ಅಡ್ ನಾವು ಈ ಟರ್ಪಾಲಿನ್ ಹಾಕ್ತವಲ್ಲ ಅದು ಅಲ್ಲಲ್ಲಿ ಮೇಲಿಂದ ಪ್ರೆಷರ್ ಜಾಸ್ತಿ ಆಗ್ತದೆ ಅಡಿಯಿಂದ ಪ್ರೆಷರ್ ಬರ್ತದೆ ಅಡಿಯಿಂದ ಪ್ರೆಷರ್ ಯಾವಾಗಲೂ ಬರಬಾರ್ದು ಇದು ನೀರು ನೀರು ಬಿದ್ದ ಹಾಗೆ ಇದರ ಭಾರಕ್ಕೆ ಇದು ಒತ್ತಿ ಕೂತ್ಕೊಳ್ತದೆ ಟ್ಯಾಂಕ್ ಗೆ ಒತ್ತಿ ಕೂತ್ಕೊಳ್ತದೆ ಅವಾಗ ಅದು ಸೇಫ್ ಆಗಿರ್ತದೆ ಅಡಿಂದಲೂ ಮತ್ತೆ ಒತ್ತಡ ಡ್ಯಾಮೇಜ್ ಆಗ್ಲಿಕ್ಕೆ ಜಾಸ್ತಿ ಆಗ ನೀವೊಂದು ಮೂವತ್ತು ಫೀಟ್ ನ ಹೊಂಡ ತೆಗಿಬೇಕಿದ್ರೆ ಹದಿನೈದು ಫೀಟ್ ಹೊಂಡ ನಮ್ಮ ವಾಟರ್ ಲೆವೆಲ್ ಅಡಿಗೆ ಹದಿನೈದು ಫೀಟ್ ತೆಗೀರಿ ಮತ್ತೆ ಹದಿನೈದು ಫೀಟ್ ಈ ಮಣ್ಣನ್ನೇ ಹಾಕಿ ದಂಡೆ ಮಾಡಿ ಒತ್ತರ ಮಾಡಿ ಸುತ್ತ ಮಾಡಿ ಹಾ ಇಲ್ಲಿ ನಾವು ಏನ್ ಮಾಡಿದೀವಿ ನಾವು ಇಲ್ಲಿ ಲೆವೆಲ್ ನೋಡುವಾಗ ಕಣ್ಣಂದಾಜಿಗೆ ನೋಡುವಾಗ ಒಂದು ಐದು ಫೀಟ್ ಡಿಫರೆನ್ಸ್ ಅಂತ ಕಾಣಬಹುದು ಈಗ ಇಲ್ಲಿ ಇದು ಲೆವೆಲ್ ಇದು ಲೆವೆಲ್ ಲೆವೆಲ್ ಇದು ಲೆವೆಲ್ ಇಲ್ಲಿ ದೊಡ್ಡ ಗುಡ್ಡ ಇತ್ತು ಸೊ ಈ ಲೆವೆಲ್ ಮಾಡುವಾಗ ನಮ್ಗೆ ಅಲ್ಲಿ ಒಂದು ನಾಲ್ಕೈದು ಫೀಟ್ ಆಗ್ಬಹುದು ಇಲ್ಲಿ ಕೆಲಸ ಶುರು ಮಾಡುವಾಗ ಈ ಮಣ್ಣೆಲ್ಲ ತೆಗೆದು ನೋಡಿ ಕೆಳಗೆ ಹೋಯ್ತು ಹಾಕಿದ್ವಿ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡಿ ಎಲ್ಲ ಆಗುವಾಗ ಆ ಕಡೆಗೆ ಇಲ್ಲಿ ಹದಿನೈದು ಫೀಟ್ ಡಿಫರೆನ್ಸ್ ಬಂತು ಮತ್ತೇನ್ ಮಾಡೋಣ ಈ ಗುಡ್ಡನ ಎಲ್ಲ ತೆಗೆದು ಮತ್ತೆ ಅಲ್ಲಿಗೆ ಹಾಕಿತ್ತು ಒಂದು ಎರಡು ಎರಡು ಕೆಲಸ ಆಯ್ತು ಅದೆಲ್ಲ ಆಗ್ಬಾರ್ದು ಅಂತ ಅದಕ್ಕೆ ಹೇಳುದು ನಾನು ಪ್ರಿಪರೇಷನ್ ಮಾಡ್ಕೊಳ್ಳಿ ನಾನು ಫೇಲ್ ಆಗಿದ್ದೇನೆ ಇದರಲ್ಲಿ ಇನ್ನೊಬ್ಬರು ಅದರ ಆಗಬಾರ್ದು ಅಂತ ಮುನ್ನೂರು ಗಂಟೆ ಕೆಲಸ ನನಗೆ ಲಾಭ ಆಗ್ತಿತ್ತು ಮುನ್ನೂರು ಗಂಟೆ ಕೆಲಸ ಹಾಳಾಗಿದೆ ಗಂಟೆಗೆ ನೀವು ರೂಪಾಯಿ ಗಂಟೆಗೆ ಹೌದು ಮೂರು ಲಕ್ಷ ಮೂರು ಹೋಯ್ತು ಈಗ ಮ್ಯಾನ್ಯಲ್ ಮಾಡೋದಿದ್ರೆ ಒಂದು ಎರಡು ವರ್ಷ ಬೇಕಾದಿತ್ತು ಎರಡು ವರ್ಷ ಬೇಕಾಗಿತ್ತು ಅದರಿಂದ ಇದನ್ನು ಇದು ಅಷ್ಟು ಇದಲ್ಲ ಅಂತ ನನಗೆ ಇಷ್ಟು ದೊಡ್ಡದು ಸಣ್ಣ ಮಾಡ್ಕೊಳ್ಬಹುದು ನಿಮೊಂದು ಹದಿನೈದು ಫೀಟ್ ಹದಿನೈದು ಸೆನ್ಸ್ ಅಲ್ಲಿ ಮಾಡೋದಿದ್ರೆ ಸಣ್ಣ ಹಿಡುವಳಿದಾರರು ಮನೆಯಲ್ಲಿ ಮಾಡ್ಬೋದು ಈಗ ನಮ್ಮ ಇಲ್ಲಿ ಪಂಚಾಯತ್ ನಲ್ಲೆಲ್ಲ ಈಗ ಬೇರೆ ಬೇರೆ ರೀತಿಯ ಸ್ಕೀಮ್ಗಳೆಲ್ಲ ಇದೆ ಇವೆ ಅದರಲ್ಲಿ ಮಾಡ್ಕೊಳ್ಬಹುದು ಬಟ್ ಇಷ್ಟು ದೊಡ್ಡದು ಮಾಡೋದಿದ್ರೆ ಇದಕ್ಕೆ ನಿಮ್ಗೆ ಮೆಷಿನ್ ಬೇಕೇ ಬೇಕು ಇದು ಸ್ಲಾಂಟ್ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಒಂದು ಟರ್ಪಾಲ್ ನಿಮಗೆ ತುಂಬಾ ಲೋಡ್ ಸಿಕ್ಕೋದಿಲ್ಲ ನೇರವಾಗಿ ನೀವು ಆ ಟರ್ಪಾಲ್ ಸರಿಯಾದ ರೀತಿಯಲ್ಲಿ ನಿಲ್ಲೋದಿಲ್ಲ ಅದಕ್ಕೆ ಲೋಡ್ ಸಿಕ್ಕೋದಿಲ್ಲ ಸ್ವಲ್ಪ ಸ್ಲ್ಯಾಂಟ್ ಆಗಿ ಹೋದ್ರೆ ಟರ್ಪಾಲಿನ್ ಸರಿಯಾದ ರೀತಿಯಲ್ಲಿ ಅಂಟಿ ನಿಂತುಕೊಳ್ತದೆ ಗೋಡೆಗೆ ಅಂಟಿ ಇರ್ತದೆ ಸೊ ಲೋಡ್ ಬೀಳುವಾಗ ಅದು ಕ್ಲಿಯರ್ ಆಗಿರ್ತದೆ ಇನ್ನು ರೈತರಿಗೆ ಇನ್ನೊಂದು ವರದಾನ ಏನು ಅಂತ ಹೇಳಿದ್ರೆ ಈ ಕೃಷಿ ಹೊಂಡ ನಿರ್ಮಾಣಕ್ಕೆ ನೀವೇ ಎಲ್ಲ ಖರ್ಚು ಹಾಕ್ಬೇಕು ಅಂತಿಲ್ಲ ಸರ್ಕಾರದ ಸವಲತ್ತುಗಳು ಕೂಡ ಸಿಗ್ತವೆ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಂಡು ನೀವು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಬಹುದು ಒಂದು ಎರಡನೇದು ಒಂದು ಲೀಟರ್ ನೀರಿಗೆ ನಿಮಗೆ ಮೊದಲ ವರ್ಷ ಕೇವಲ ಹತ್ತು ಪೈಸೆಯಷ್ಟೇ ಬೀಳೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅದಾದ ಮೇಲೆ ನೀವು ಮುಂದಿನ ವರ್ಷಗಳಿಂದ ನೀವು ಆ ಕೃಷಿ ಹೊಂಡವನ್ನು ಹೆಂಗೆ ಕಾಪಾಡ್ಕೊಂಡು ಬರ್ತಿರೋ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಫ್ರೀ ಸೊ ಮೊದಲ ವರ್ಷ ಮಾತ್ರ ನೀವು ಕೃಷಿ ಹೊಂಡಕ್ಕೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅದಾದ ಮೇಲೆ ಎಲ್ಲವೂ ಕೂಡ ಫ್ರೀ ಫಸ್ಟ್ ವರ್ಷ ನಿಮಗೆ ಒಂದು ಲೀಟ್ರಿಗೆ ಹತ್ತು ಪೈಸೆಯಷ್ಟೇ ಬೀಳೋದು ಆಮೇಲೆ ಇನ್ನು ಉಪಕಸುಬುಗಳನ್ನ ಮಾಡೋದಿಕ್ಕೆ ಹೊರಟ್ರೆ ನೀವು ಖಂಡಿತವಾಗ್ಲು ನೀವು ಆ ಕೃಷಿ ಹೊಂಡ ನಿರ್ಮಾಣಕ್ಕೆ ಹಾಕಿದಂಥ ವೆಚ್ಚವನ್ನ ಅದರಿಂದ ಪಡೆದುಕೊಳ್ಬಹುದು ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಎದುರಾಗಿರುವಂತಹ ಸಮಸ್ಯೆ ಇದು ಬೇಸಿಗೆಗಾಲ ಬಂತು ಅಂದರೆ ಸಾಕು ನಾವು ಯಾವ ಬೆಳೆ ಬೆಳೆಯೋದಪ್ಪ ಅಂತ ಹೇಳುವಂಥ ಯೋಚನೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇದೆ ಮಳೆಗಾಲದಲ್ಲಿ ಹೆಂಗೆ ಮಳೆಯನ್ನು ಆಶ್ರಯಿಸಿ ಹೆಂಗೆ ಬೆಳೆಯನ್ನ ಬೆಳಿತಾರೋ ಅದೇ ರೀತಿ ಬೇಸಿಗೆಗಾಲದಲ್ಲೂ ಕೂಡ ನಮಗೆ ಬೆಳೆ ಬೆಳೆಯೋದಕ್ಕಾದರೆ ನಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬೋದು ದುಪ್ಪಟ್ಟು ಮಾಡ್ಕೊಳ್ಬೋದು ಅಂತ ಹೇಳುವಂಥ ಯೋಚನೆ ಪ್ರತಿಯೊಬ್ಬ ರೈತರಲ್ಲೂ ಕೂಡ ಇದೆ ಸೊ ಈ ಕೃಷಿ ಹೊಂಡವನ್ನ ನೀವು ನಿರ್ಮಾಣ ಮಾಡಿದ್ರಿ ಅಂತಾದ್ರೆ ಖಂಡಿತವಾಗ್ಲೂ ಅದರಿಂದ ನಿಮಗೆ ಲಾಭ ಆಗತ್ತೆ ಅಂತ ಹೇಳೋದನ್ನ ಪುರಂದರ್ ಒಂದೂವರೆ ಕೋಟಿ ನೀರು ಬಂದ್ರೆ ಒಂದು ಲೀಟರ್ ಗೆ ಮೊದಲನೇ ವರ್ಷ ಹತ್ತು ಪೈಸೆ ಅದಕ್ಕೆ ಹಸಲ್ ಹಾಕಿದಾಗೆ ಆಯ್ತು ನಮ್ಗೆ ಒಂದು ಲೀಟರ್ಗೆ ಹತ್ತು ಪೈಸೆ ಆಲೋಚನೆ ಮಾಡಿ ನೀವು ಬರುವ ನಿಮಗೆ ಫ್ರೀ ಅದು ಫ್ರೀ ಅದು ಬರೋ ವರ್ಷದಿಂದ ಫ್ರೀ ಮತ್ತೆ ಅದಕ್ಕೆ ಆ ಗೆ ಐದು ವರ್ಷ ಗ್ಯಾರಂಟಿ ಕೊಡ್ತಾರೆ ಸೊ ಏನಾದ್ರೂ ಡ್ಯಾಮೇಜ್ ಆದ್ರೆ ಅವರು ಸರಿ ಮಾಡಿಕೊಂಡು ಹೋಗ್ತಾರೆ ಆಮೇಲೆ ನಿಮ್ಗೆ ಅದನ್ನ ರಿಪೇರ್ ಮಾಡ್ಕೊಂಡ್ಬೇಕು ಅಂತೂ ಒಂದು ಹತ್ತು ವರ್ಷದ ಮಟ್ಟಿಗೆ ಆ ಟರ್ಪಾಲಿನ ಗ್ಯಾರಂಟಿ ಇದೆ ಆಮೇಲೆ ಹತ್ತು ವರ್ಷದ ನಂತರ ನೀವು ಟರ್ಪಾಲಿನ ಬದಲಾವಣೆ ಮಾಡಿಕೊಂಡು ಕೂಡ ನಿಮ್ಗೆ ಐದು ಆರು ಲಕ್ಷದ ಒಳಗೆ ಖರ್ಚಾಗೋರ್ವೆಲ್ ನಾನು ಹೇಳಿದೆ ಈಗಾಗಲೇ ನಿಮಗೆ ಸಾಧಾರಣ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬೀಳ್ತದೆ ಈಗ ಸಣ್ಣ ಈಗ ಒಂದು ಎಕರೆಯವರ ಎರಡು ಎಕರೆಯವರು ಕೂಡ ಬೋರ್ವೆಲ್ಗೆ ಖರ್ಚು ಅಷ್ಟೇ ಬೇಕು ಬಟ್ ಇಲ್ಲಿ ಅವರ ನೆಸೆಸಿಟಿ ಎಷ್ಟು ಇದೆ ಅವರಿಗೆ ಎಷ್ಟು ಅಗತ್ಯತೆ ಇದೆ ಅಷ್ಟೇ ದೊಡ್ಡ ಹೊಂಡ ಮಾಡ್ಕೊಳ್ಬಹುದು ಒಂದು ಎಕರೆ ಅವರಿಗೆ ಸಾಧಾರಣ ಸೆನ್ಸ್ ಅಲ್ಲಿ ಜಾಗದಲ್ಲಿ ಈ ಕೃಷಿ ಹೊಂಡ ಮಾಡ್ಕೊಂಡ್ರೆ ವೇಸ್ಟ್ ಜಾಗದಲ್ಲಿ ಮಾಡಿ ಎತ್ತರ ಜಾಗದಲ್ಲಿ ನಿಮಗೆ ಏನು ಉಪಯೋಗ ಇಲ್ಲದಂತಹ ಜಾಗದಲ್ಲಿ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ ನಾನು ಹೇಳಿದ್ರಲ್ಲ ಹತ್ತು ಪೈಸೆ ಪರ್ ಲೀಟರ್ ಎಲ್ಲಿ ಸಿಗುತ್ತೆ ನಿಮ್ಗೆ ಧರ್ಮದ ದೇವರು ನೀರು ನಮಗೆ ಸರ್ಕಾರದ ಕಡೆಯಿಂದಲೂ ಕೂಡ ಇದಕ್ಕೆ ಕೊಡ್ತಾರೆ ಲಕ್ಷದವರೆಗೆ ಸಬ್ಸಿಡಿ ಕೊಡ್ತೇನೆ ಅಂತ ಬರಬೇಕಾಗಿತ್ತು ಬಟ್ ನಾನು ಪ್ಲಾನ್ ಕೊಡುವಾಗ ಸ್ವಲ್ಪ ಸಂದಿದ್ದೆ ನಮ್ಮ ಸೈಡ್ ಮಿಸ್ಟೇಕ್ ಆಗಿದೆ ಇಲ್ಲದಿದ್ರೆ ಒಳ್ಳೆ ಸಪೋರ್ಟ್ ಇದೆ ಸಹಕಾರಿ ಸಂಘಗಳಿವೆ ಬ್ಯಾಂಕ್ ಗಳಿವೆ ಕಮರ್ಷಿಯಲ್ ಬ್ಯಾಂಕ್ಸ್ ಇವೆ ನಿಮ್ ಖಂಡಿತ ಸಪೋರ್ಟ್ ಮಾಡ್ತಾರೆ ಮುಖ್ಯ ಹೊಂಡ ಆಗ್ಲೇಬೇಕು ಮೊದಲನೇದಾಗ ಮತ್ತೆ ಟರ್ಪಾಲಿನ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಅದರ ಕ್ವಾಲಿಟಿ ಮತ್ತೆ ಅದು ನಿಮ್ಗೆ ತೋಟಗಾರಿಕಾ ಇಲಾಖೆಯಲ್ಲಿ ನೀವು ಸಬ್ಸಿಡಿಗೆ ಅಪ್ಲೈ ಮಾಡುವಾಗ ಅಲ್ಲಿ ಸ್ವಲ್ಪ ರಿಜಿಸ್ಟರ್ಡ್ ಕಂಪನೀಸ್ ಇರುತ್ತೆ ಅದನ್ನೇ ಹಾಕಬೇಕು ಯಾಕಂದ್ರೆ ಅದು ಜೆನ್ಯೂನ್ ಕಂಪನಿ ಅಂತ ಲೆಕ್ಕ ನೋಡಿ ಇದು ವಾಟರ್ ಫಿಲ್ಟರ್ ಅಂತ ಇದು ಯಾಕಂತಂದ್ರೆ ನೋಡಿ ಇದಕ್ಕೆಲ್ಲ ನಾವು ಹಾಕಿದ್ದೇವೆ ಏನು ಡ್ರಿಪ್ ಸಿಸ್ಟಮ್ ಮಾಡಿದ್ದೇವೆ ತೋಟಕ್ಕೆ ಹೌದು ತೋಟಕ್ಕೆ ಡ್ರಿಪ್ ಸಿಸ್ಟಮ್ ಅಲ್ಲೇ ಅದು ನೀರಲ್ಲಿ ಏನಾದರೂ ಸಣ್ಣ ಸಣ್ಣ ಕಸ ಏನಾದ್ರು ಇದ್ರೆ ಅದು ಇಲ್ಲಿ ಫಿಲ್ಟರ್ ಆಗಿ ಮುಂದೆ ಹೋಗುತ್ತೆ ಇದು ಸೆಕ್ಯೂರಿಟಿ ಪರ್ಪಸ್ ಇದು ಗ್ರೀನ್ ಮ್ಯಾಟ್ ಪರ್ಮನೆಂಟ್ ಅಲ್ಲ ನೋಡಿ ಇದಕ್ಕೆ ಕಂಬ ಎಲ್ಲ ಆಗ್ತಾ ಇದ್ದಾರೆ ಈಗ ನೋಡಿ ಆ ಕಡೆ ನೋಡಿ ಎಲ್ಲ ಕಂಬ ಆಗ್ತಾ ಇದ್ದಾರೆ ನೋಡಿ ಅದು ಒಂದು ಪ್ರಾಣಿಗಳು ಏನಾದ್ರು ನಾಯಿ ಏನಾದ್ರು ಬಿದ್ದು ಬಿಟ್ರೆ ಅದು ಮತ್ತೆ ಹತ್ತುವಾಗ ಪರಚಿತ ಹೋಗ್ತದೆ ನಿಮ್ಮ ಟರ್ಪಲ್ ಅಲ್ಲಿ ಡ್ಯಾಮೇಜ್ ಆಗ್ತದೆ ಒಂದು ಮತ್ತೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದ್ರೆ ಸ್ವಲ್ಪ ಡೇಂಜರಸ್ ಸೊ ಅದಕ್ಕೆ ಇದನ್ನೆಲ್ಲ ಫುಲ್ ಫೆನ್ಸಿಂಗ್ ಮಾಡಿ ಇದನ್ನ ಬಂದ್ ಮಾಡ್ತಾ ಇದ್ದೇನೆ ನಾನು ಕಬ್ಬಿಣದ ಫೆನ್ಸಿಂಗ್ ಮಾಡ್ತಾ ಇದ್ದೇನೆ ಇನ್ನು ಮತ್ತೆ ಯಾರು ಒಳಗೆ ಬರ್ಲಿಕ್ಕಿಲ್ಲ ಗೇಟ್ ಇಡ್ತೀವಿ ಇಲ್ಲೊಂದು ಗೇಟ್ ಅಲ್ಲೊಂದು ಗೇಟ್ ಇರ್ತೀವಿ ನಮ್ಮವರು ಯಾರಾದ್ ಬೇಕಿದ್ರೆ ಕ್ಲೀನ್ ಮಾಡ್ಬೇಕಿದ್ರೆ ಏನಾದ್ರೆ ಮಳೆ ಬಿಸಿಲು ಎಲ್ಲವನ್ನು ತಡ್ಕೊಳ್ಬೇಕು ಯಾಕಂತಂದ್ರೆ ಮಳೆಗಾಲದಲ್ಲಿ ನೀರು ಫುಲ್ ಆಗ್ತದೆ ಅವಾಗ ಅದರ ಕೆಪಾಸಿಟಿ ಉಳ್ಕೊಳ್ಬೇಕು ಅದ ಅಷ್ಟು ವೈಟ್ ಬರ್ತದೆ ಅಷ್ಟನ್ನು ತಲ್ಕೊಳ್ಬೇಕು ಈ ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆದಾಗೆ ಬಿಸಿಲು ಬರ್ತದೆ ಈ ಕೂಡ ಅದು ಅಂತ ಕೆಪಾಸಿಟಿ ಇರುವಂತ ಟರ್ಪಲ್ ಎಷ್ಟು ಒಂದು ಹತ್ತು ಶೇಕಡದಷ್ಟು ನೀರು ಹೋಗುತ್ತೆ ಈಗ ಒಂದೂವರೆ ಕೋಟಿ ನಮ್ಮ ಲೆಕ್ಕಾಚಾರ ಇದ್ರೂ ಕೂಡ ಅದ್ರಲ್ಲಿ ಹದಿನೈದು ಲಕ್ಷ ಮೈನಸ್ ಮಾಡಿ ಹೇಳ್ಬೇಕು ನಾವು ನಮ್ಗೆ ಉಪಯೋಗಕ್ಕೆ ಸಿಕ್ಕುದು ಒಂದು ಕೋಟಿ ಮೂವತ್ತೈದು ಲಕ್ಷ ಲೀಟರ್ ಮಾತ್ರ ನೋಡಿ ಇದನ್ನ ಹಾವಿಯನ್ನ ಕಡಿಮೆ ಮಾಡಬಹುದು ಇದನ್ನ ಮೇಲಿಂದ ಹಚ್ಲಿಕ್ಕೆ ಆಗ್ತದೆ ಆ ಕಡೆ ಈ ಕಡೆ ಪೈಪ್ ಹಾಕಿ ನೀರಿನಲ್ಲಿ ಅದು ತೇಳುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ಆದ್ರೆ ಅದರಲ್ಲಿ ಮೀನು ಸಾಕಾ ಸಾಕಣೆ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಇದರಲ್ಲಿ ರೋಹು ಮತ್ತು ಕಾಟ್ಲಾ ಎನ್ನುವಂತ ಎರಡು ತಲಿಯನ್ನು ಈ ವರ್ಷ ಹಾಕಿದ್ದೇನೆ ಮಡೇಂಜಿ ಮತ್ತೊಂದು ಮಲೇಜಿ ಅಂತ ಎರಡು ಮೀನನ್ನು ಅವರು ಈಗ ಸಾ ಮಾಡಬೇಕು ಮಾಡ್ಬೇಕು ನಾವು ಮರಿ ಸಪ್ಲೈ ಮಾಡ್ತೇವೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮರಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಬರುವ ವರ್ಷಕ್ಕೆ ನಾನು ಅದನ್ನು ಪ್ಲಾನ್ ಮಾಡ್ತಾ ಇದ್ದೇನೆ ಒಂದು ಅದರಲ್ಲಿ ಸಣ್ಣ ಸಣ್ಣ ಮೈನ್ಯೂಟ್ ಇದು ಕೂಡ ಹೋಗ್ತದೆ ಮೆನ್ಯೂರ್ ಕೂಡ ಗಿಡಗಳಿಗೆ ಗಿಡಗಳಿಗೆ ಒಳ್ಳೇದದು ಒಂದನೇದು ಎರಡನೇದು ಏನಂತಂದ್ರೆ ಅದಕ್ಕೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಇನ್ಕಮ್ ನಮಗೆ ಬರ್ತದೆ ಮೀನು ಸಾಕು ಮೀನು ಸಾಕಣೆಯಲ್ಲಿ ಹಾಗಿದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡೋದು ಹೇಗೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡೋದಿಕ್ಕೆ ಎಷ್ಟು ವೆಚ್ಚ ಬೇಕಾಗತ್ತೆ ನಮಗೆ ಇರುವಂಥ ಜಮೀನಿನಲ್ಲಿ ಎಷ್ಟು ದೊಡ್ಡ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಬೇಕು ಯಾವ ರೀತಿ ಅದನ್ನು ಪ್ರಾರಂಭಿಸಬೇಕು ಅಷ್ಟೇ ಅಲ್ಲ ಸರ್ಕಾರದಿಂದ ಸ ಬರುವಂಥ ಸವಲತ್ತುಗಳನ್ನು ಹೇಗೆ ಪಡಿಬೇಕು ಒಂದು ಬಾರಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿದರೆ ಅದು ಎಷ್ಟು ಟೈಮುವರೆಗೆ ಬರುತ್ತೆ ಅದನ್ನು ಹೇಗೆ ಮೇಂಟೈನ್ ಮಾಡೋದು ಇವೆಲ್ಲವನ್ನು ಕೂಡ ನೀವು ತಿಳಿಬೇಕು ಅಂತ ಹೇಳಿದರೆ ಇಂಡಿಯನ್ ಮನಿ ಡಾಟ್ ಕಾಮ್ನ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಲೇಬೇಕು ಸೊ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಪ್ಲೇ ಸ್ಟೋರ್ ಅಥವಾ ಆಪ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅದರಲ್ಲಿ ಈ ಹಿರಿಯ ರೈತರು ಪುರಂದರ್ ಅವರು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಫ್ರಮ್ ದಿ ಸ್ಕ್ರಾಚ್ ಲೆವೆಲ್ ನಿಮಗೆ ತಿಳಿಸ್ಕೊಡ್ತಾರೆ ಮಾರ್ಗದರ್ಶನವನ್ನು ಮಾಡ್ತಾರೆ ನೀವು ಆ ಕೋರ್ಸ್ ಅನ್ನ ನೋಡಿದ್ರೆ ಖಂಡಿತವಾಗ್ಲು ಕೃಷಿ ಹೊಂಡ ಅಂತ ಹೇಳುವಂಥದ್ದು ನಿಮಗೆ ಎಷ್ಟು ಉಪಯುಕ್ತ ಅಂತ ಹೇಳೋದು ಅದರಿಂದ ಗೊತ್ತಾಗುತ್ತೆ ಕೃಷಿಗೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ಗಳಿದಾವೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೂ ಸಂಬಂಧಪಟ್ಟಂತ ಕೋರ್ಸ್ಗಳಿದಾವೆ ಟೋಟಲ್ ಆಗಿ ನಿಮಗೆ ಆರ್ನೂರ ಐವತ್ತು ಕೋರ್ಸ್ಗಳು ಆ ಫ್ರೀ ಏನು ಆ್ಯಪ್ನಲ್ಲಿ ಇದಾವೆ ಸೊ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲು ನೀವು ಕೃಷಿ ಹೊಂಡ ನಿರ್ಮಾಣ ಮಾಡೋದ್ರ ಜೊತೆಗೆ ಯಾವ ಥರದ ಕೃಷಿಯನ್ನ ಮಾಡಬೇಕು ಅಂತ ಹೇಳೋದನ್ನು ಕೂಡ ತಿಳಿದುಕೊಳ್ಬೋದು ಅಷ್ಟೇ ಅಲ್ಲ ನಿಮ್ಮ ಬದುಕನ್ನು ಹಸನಾಗಿಸ್ಕೊಳ್ಬಹುದು ಸೊ ಹಾಗಿದ್ರೆ ಇನ್ಯಾಕೆ ತಡ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಿ ಆಲ್ ದಿ ಬೆಸ್ಟ್